ಜೆಡಿಎಸ್ ಪಕ್ಷಕ್ಕೆ 2019 ಲೋಕಸಭಾದಲ್ಲಿ ಸಿಕ್ಕ ಏಕೈಕ ಗೆಲುವು ಅಂದ್ರೆ ಅದು ಹಾಸನ ಸಂಸದರಾಗಿ ಪ್ರಜ್ವಲ್ ರೇವಣ್ಣ ಗಳಿಸಿದ ಗೆಲುವು. 4 ವರ್ಷ ಸಂಸದ ಸ್ಥಾನವನ್ನ ನಿರ್ವಹಿಸಿ ನೇನು 7-8 ತಿಂಗಳಲ್ಲಿ ಮತ್ತೆ ಚುನಾವಣೆ ಎದುರಿಸಬೇಕು ಅನ್ನೋ ಹೊತ್ತಿಗೆ ಆ ಸಂಸದ ಸ್ಥಾನವೇ ಅಸಿಂಧು. ಪ್ರಜ್ವಲ್ ರೇವಣ್ಣ ಸಂಸದ ಸ್ಥಾನ ಮುಂದುವರಿಸೋಕೆ ಅನರ್ಹ ಅಂತ ಹೈಕೋರ್ಟ್ ತೀರ್ಪು ನೀಡಿ ಜೆಡಿಎಸ್ಗೆ ಬಿಗ್ ಶಾಕ್ ಕೊಟ್ಟಿದೆ. ಆಸ್ತಿ ಲೆಕ್ಕ ಮುಚ್ಚಿಟ್ಟ ಜೆಡಿಎಸ್ನ ಪ್ರಜ್ವಲ್ ರೇವಣ್ಣ ಸಂಸದ ಸ್ಥಾನ ಅಸಿಂಧುಗೊಳಿಸಿದ ಹೈಕೋರ್ಟ್. 2019 ದೇವೇಗೌಡರು ಮೊಮ್ಮಗ ಪ್ರಜ್ವಲ್ ರೇವಣ್ಣಗೋಸ್ಕರ ಹಾಸನ ಲೋಕಸಭಾ ಕ್ಷೇತ್ರವನ್ನೇ ತ್ಯಾಗ ಮಾಡಿದ್ರು. ತಾತನ ತ್ಯಾಗದಿಂದ ಹಾಸನ ಸಂಸದರಾಗಿಯೂ ಆಯ್ಕೆಯಾದ್ರು. ಆದ್ರೆ ಇವತ್ತು ಅದೇ ಸಂಸದ ಸ್ಥಾನವನ್ನ ಆಸ್ತಿ ಲೆಕ್ಕ ಮುಚ್ಚಿಟ್ಟ ಆರೋಪದಡಿ ಹೈಕೋರ್ಟ್ ನ್ಯಾಯಮೂರ್ತಿ ಕೆ ನಟರಾಜನ್ ಪೀಠ ಅಸಿಂಧು ಮಾಡಿದೆ. ಸಂಸದ ಸ್ಥಾನದಿಂದಲೇ ಹೈಕೋರ್ಟ್ ಅನರ್ಹತೆಗೊಳಿಸಿ ಆದೇಶ ನೀಡಿದೆ. ಕೋರ್ಟ್ ಒಂದು ಆದೇಶ ಕೊಟ್ಟಾದ್ಮೇಲೆ ನಾವು ಎಲ್ಲರೂ ಸ್ವೀಕಾರ ಮಾಡಲೇಬೇಕು. ಅದನ್ನು ಯಾರು ಕೂಡ ಕಾನೂನು ಮೇಲ್ಗಡೆ ಯಾರು ಇಲ್ಲ. ಏನು ಅಂತ ಪೂರ್ತಿ ವಿಚಾರ ಗೊತ್ತಿಲ್ಲ ನನಗೆ, ಯಾಕಂದ್ರೆ ಇನ್ನ ಆರ್ಡರ್ಸ್ ಕಾಪಿ ಏನು ನೋಡಿಲ್ಲ ನಾನು. ನಮ್ಗೆ ಅದು ಹೆಂಗ್ ಪ್ರೊಸೀಡಿಂಗ್ಸ್ ಏನು ಅಂತ ಗೊತ್ತಿರಲ್ಲ. ಸೊ ಲಾಯರ್ ಹತ್ರ ತಿಳ್ಕೋಬೇಕು, ಲಾಯರ್ ಹತ್ರ ನಾನು ಮಾತಾಡ್ತೀನಿ. ಅವರು ಇನ್ನ ಏನೋ ಪ್ರೊಸೀಡಿಂಗ್ಸ್ ಅಲ್ಲಿ ಇದೀವಿ ಅಂತ ಅಂದ್ರು. ಸೊ ಐ ಟ್ರೈಡ್ ಕಾಲಿಂಗ್ ಹಿಮ್, ಸ್ವಲ್ಪ ಬ್ಯುಸಿ ಇದ್ದೀನಿ ಅಂತ ಅಂದ್ರು. ನೋಡೋಣ, ಅವ್ರ ಹತ್ರ ಚೆಕ್ ಮಾಡ್ಕೊಂಡು ಮಾತಾಡ್ಬಿಟ್ಟು. ಬಿಜೆಪಿ ಅಭ್ಯರ್ಥಿ ಆಗಿದ್ದ ಎ ಮಂಜು ಹಾಕಿದ್ದ ದೂರು. 4 ವರ್ಷಗಳ ಸುದೀರ್ಘ ಕಾನೂನು ಹೋರಾಟ. ನಾಮಪತ್ರದಲ್ಲಿ ಸುಳ್ಳು ಮಾಹಿತಿ ನೀಡಿದ್ರು ಅಂತ 2019 ಪ್ರಜ್ವಲ್ ಎದುರಾಳಿಯಾಗಿದ್ದ ಹಾಸನ ಬಿಜೆಪಿ ಅಭ್ಯರ್ಥಿ ಎ ಮಂಜು ಮತ್ತು ವಕೀಲ ದೇವರಾಜೇಗೌಡ ಹೈಕೋರ್ಟ್ನಲ್ಲಿ ಪ್ರಕರಣ ದಾಖಲಿಸಿದ್ದರು. 4 ವರ್ಷಗಳ ಹೋರಾಟದ ಬಳಿಕ ಇವತ್ತು ಪ್ರಜ್ವಲ್ ರೇವಣ್ಣ ಸುಳ್ಳು ಮಾಹಿತಿ ಸತ್ಯ ಅಂತ ಗೊತ್ತಾಗಿದೆ. 2019 ಈ ಕೇಸನ್ನ ದಾಖಲೆ ಮಾಡಿ ಫಾಲ್ಸ್ ಅಫಿಡೇವಿಟ್ ಮಾಡಿದ್ದಾರೆ, ತಪ್ಪು ಮಾಹಿತಿ ಕೊಟ್ಟಿದ್ದಾರೆ, ಅದು ಸರಿಯಲ್ಲ ಅಂತ ಏನ್ ಹೇಳಿದ್ದೆ. ಆ ತಪ್ಪು ಮಾಹಿತಿ ಕೊಟ್ಟಿರತಕ್ಕಂಥ ಪ್ರೂವ್ ಆಗಿ ಇವತ್ತು ನ್ಯಾಯ ಸಿಕ್ಕಿದೆ, ಅದು ಜಯ ಸಿಕ್ಕಿದೆ. ಐ ಸುಲ್ ಥ್ಯಾಂಕ್ ಫುಲ್ ಟು ಕೋರ್ಟ್. ಸರ್, ಅವರು ಲೋಕಸಭಾ ಸದಸ್ಯರಾಗಿ ನಾಮಪತ್ರ ಸಲ್ಲಿಸುವಂತ ಸಂದರ್ಭದಲ್ಲಿ ಅವರ ಚರಸ್ಥಿರ ಆಸ್ತಿಗಳನ್ನ ಮತ್ತೆ ಅವ್ರ ಮೇಲೆ ಇದ್ದಂತ ಕೆಲವು ಚಾರ್ಜಸ್ಗಳನ್ನ ಅವರು ಡಿಸ್ಕ್ಲೋಸ್ ಮಾಡ್ಕೊಂಡಿದ್ದಿಲ್ಲ ಅಲ್ಲಿ. ಸೊ ಈ ವಿಚಾರವಾಗಿ ನಾನಲ್ಲಿ ಅವಾಗ ನಾನು ಎಲೆಕ್ಷನ್ ಪಿಟಿಷನ್ 2019 ಎಲೆಕ್ಷನ್ ಪಿಟಿಷನ್ ಫೈಲ್ ಮಾಡಿದೆ ನಾನಲ್ಲಿ. ಸರ್, ನಾವು ನಮ್ಮ ಪ್ರೇಯರಲ್ಲಿ ಏನಂದ್ರೆ ಇವನು ಅನರ್ಹ ಮಾಡಿ ಮತ್ತೆ 6 ವರ್ಷಗಳ ಕಾಲ ಚುನಾವಣೆ ನಿಲ್ಲಬಾರ್ದು ಅಂತೇಳಿ ನಮ್ಮ ಪ್ರೇಯರ್ಲ್ಲಿ ಕೇಳಿದ್ದು ನಾವಲ್ಲಿ, ಅದನ್ನು ಅಲೋ ಮಾಡಿದೆ ಇವತ್ತು. ಸೊ ಅದರಿಂದ ಕೂಡಲೇ ಅವನು ಸಂಸದ ಸ್ಥಾನ ಈ ಗಳಿಗೆಯಿಂದಲೇ ಅವನು ವಜಾ ಆಗ್ತಾನೆ. ಅವನಲ್ಲಿ ಪ್ರಜಾಪ್ರತಿನಿಧಿ ಕಾಯ್ದೆ ಅಡಿಯಲ್ಲಿ ಅವನು ಜನದ ಚುನಾಯಿತರಾಗಂತ ಗ್ರಾಮ ಪಂಚಾಯತ್ ಆಗಿರ್ಬೋದು, ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ, MLA, MP ಎನಿ ಎಲೆಕ್ಟೆಡ್ ಬಾಡಿಯಲ್ಲಿ ಯಾವುದು ಎಲೆಕ್ಷನ್ ನಿಲ್ಲಂಗಿಲ್ಲ ಅಂತೇಳಿ ತೀರ್ಪು ಕೊಟ್ಟಿದೆ. ಸರ್, ತಾತನ ಮನೆಗೆ ಓಡೋಡಿ ಬಂದ ಪ್ರಜ್ವಲ್ ರೇವಣ್ಣ, ಆಸ್ಪತ್ರೆಯಲ್ಲಿ ಕುಮಾರಸ್ವಾಮಿ ಭೇಟಿ ಮಾಡಿದ ರೇವಣ್ಣ, ಸಂಸದ ಸ್ಥಾನ ಅನರ್ಹ ಆಗ್ತಿದ್ದಂತೆ ಪ್ರಜ್ವಲ್ ರೇವಣ್ಣ ಮಾಧ್ಯಮಗಳ ಜೊತೆ ಮಾತನಾಡದೆ ಹೊರಟು ಹೋದ್ರು. ವಕೀಲರ ಮೂಲಕ ಎಲ್ಲಾ ಮಾಹಿತಿ ಪಡ್ಕೊಂಡು ಸೀದಾ ಮಾಜಿ ಪ್ರಧಾನಿ JDS ವರಿಷ್ಠ HD ದೇವೇಗೌಡರ ಮನೆಗೆ ಬಂದು ಚರ್ಚೆ ನಡೆಸಿದ್ರು. ಇನ್ನೊಂದು ಕಡೆ ಪ್ರಜ್ವಲ್ ತಂದೆ HD ರೇವಣ್ಣ ಆಸ್ಪತ್ರೆಯಲ್ಲಿದ್ದ ಕುಮಾರಸ್ವಾಮಿ ಅವರನ್ನ ಭೇಟಿ ಮಾಡಿದ್ರು. ನೀವು ಪ್ರಜ್ವಲ್ ಬಗ್ಗೆ ಕೇಳಲಿಕ್ಕೆ ಬಂದ್ರೆ ನನಗೆ ಪೂರ್ಣ ವಿಷಯ ಗೊತ್ತಿಲ್ಲದೇ ನಾನು ಏನು ಮಾತಾಡಲಿ? ಪೂರ್ಣ ವಿಷಯ ನಾನು ಕೇಳಲಿಕ್ಕೂ ಹೋಗಿಲ್ಲ, ಆ ವಿಷಯದ ಬಗ್ಗೆ ನಾನು ಮಾತಾಡಿಲ್ಲ, ಯಾವುದೇನು ಮುಚ್ಚಿಕೊಡಬೇಕಾದ ಅವಶ್ಯಕತೆ ಇಲ್ಲ. ಸರ್, ಈಗ ನಾನು ನ್ಯಾಯಾಲಯಕ್ಕೆ ತಲೆಬಾಗದು ನಮ್ಮದು ಕರ್ತವ್ಯ, ಗೊತ್ತಾಯ್ತು ಸರ್. ಕಾನೂನಿಗೆ ಯಾರೇ ಇರಲಿ, ಎಷ್ಟೇ ದೊಡ್ಡವರಿರಲಿ, ಅದು ಕಾನೂನಿಗೆ ನಾವು ಪ್ರಾತಿನಿಧ್ಯ ಕೊಡಬೇಕಾಯ್ತು. ಏನಕ್ಕೋಸ್ಕರ ಮಾಡಿದರೆ ಯಾವುದು ಅಂತ ನನಗೆ ಗೊತ್ತಿಲ್ಲ ಸರ್, ತಿಳ್ಕೊಂಡು ಆಮೇಲೆ ರಿಯಾಕ್ಟ್ ಮಾಡಿ. ಸಂಸದ ಸ್ಥಾನದಿಂದ ಅನರ್ಹತೆ ಆಗಿರುವ ಪ್ರಜ್ವಲ್ ರೇವಣ್ಣ ಕಾನೂನು ಹೋರಾಟಕ್ಕೆ ರೆಡಿಯಾಗಿದ್ದು ಸುಪ್ರೀಂ ಕೋರ್ಟ್ಗೆ ಅರ್ಜಿ ಹಾಕಲು ನಿರ್ಧರಿಸಿದ್ದಾರೆ. ಸುಪ್ರೀಂ ಕೋರ್ಟ್ನ ತೀರ್ಪಿನ ಮೇಲೆ ಈಗ ಪ್ರಜ್ವಲ್ ರೇವಣ್ಣ ರಾಜಕೀಯ ಭವಿಷ್ಯ ಅಡಗಿದೆ. ಸುಪ್ರೀಂ ಕೋರ್ಟ್ನಲ್ಲಿ ಹೈಕೋರ್ಟ್ನ ಆದೇಶವನ್ನ ಪ್ರಶ್ನೆ ಮಾಡುವ ಅವಕಾಶ ಇದ್ರೂ ಕೂಡ ಹೈಕೋರ್ಟ್ ಈ ನಿರ್ಧಾರಕ್ಕೆ ಬರಲಿಕ್ಕೆ ಪ್ರಮುಖವಾಗಿ 11 ಕಾರಣಗಳು ಕಾರಣವಾಗ್ತಾ ಹೋಯಿತು. ಪ್ರಜ್ವಲ್ ರೇವಣ್ಣ ಅವರು ಇವತ್ತು ಸಂಸದ ಸ್ಥಾನವನ್ನ ಕಳ್ಕೊಳ್ಳಿಕ್ಕೆ ಕಾರಣವಾದ ಆ 11 ಕಾರಣಗಳು ಯಾವುದು ಅನ್ನೋದನ್ನ ಪಾಯಿಂಟ್ ಪಾಯಿಂಟ್ ಗಮನಿಸ್ತಾ ಹೋಗೋಣ. ಮೊದಲನೇದಾಗಿ, ಸರ್ಕಾರಿ ಜಮೀನು ಅಕ್ರಮವಾಗಿ ಖರೀದಿ ಮಾಡಿ ಆದಾಯ ತೆರಿಗೆ ಕಟ್ಟದೆ ವಂಚನೆ ಮಾಡಿದ್ದಾರೆ ಅನ್ನೋ ಆರೋಪ. 2019 ಇಸ್ವಿಯಲ್ಲಿ
ಲೋಕಸಭಾ ಚುನಾವಣೆಗೆ ಕಂಟೆಸ್ಟ್ ಮಾಡುವ ಸಂದರ್ಭದಲ್ಲಿ ಎಲ್ಲಾ ಅಭ್ಯರ್ಥಿಯಂತೆ ಪ್ರಜ್ವಲ್ ರೇವಣ್ಣ ಅವರು ಕೂಡ ತಮ್ಮ ಆಸ್ತಿಯ ವಿವರಗಳನ್ನ ಇಂಚಿಂಚಾಗಿ ಚುನಾವಣಾ ಆಯೋಗದ ಮುಂದೆ ತೆರೆದಿಡಬೇಕು. ಆದ್ರೆ ಆ ರೀತಿ ತೆರೆದಿಡೋ ಪ್ರಯತ್ನದಲ್ಲಿ ಅನೇಕ ಅಂಶಗಳನ್ನ ಮುಚ್ಚಿಟ್ಟಿದ್ರು ಅನ್ನೋದ್ರ ಅಂಶಗಳು ಈ ರೀತಿ. ಹೊಳೆ ನರಸೀಪುರದಲ್ಲಿ ಚೆನ್ನಾಂಬಿಕಾ ಕನ್ವೆನ್ಷನ್ ಸೆಂಟರ್ ಅದರ ಮೌಲ್ಯ ಬರೋಬ್ಬರಿ 5 ಕೋಟಿ, ಆದ್ರೆ ನಾಮಪತ್ರದಲ್ಲಿ ಇದ್ರ ಬಗ್ಗೆ ತಿಳಿಸಿರೋದು ಕೇವಲ 14 ಲಕ್ಷ ಅಂತ ಹೇಳಿ ಉಲ್ಲೇಖ ಮಾಡಲಾಗಿರೋದು. ವ್ಯತ್ಯಾಸ ಬಹಳಷ್ಟಿದೆ. ಇದು ಕೂಡ ಪ್ರಮುಖವಾಗಿ ಆಸ್ತಿಯನ್ನ ಹೈಡ್ ಮಾಡುವುದು, ಅಂದ್ರೆ ಆಸ್ತಿ ವಿವರವನ್ನ ಚುನಾವಣಾ ಆಯೋಗಕ್ಕೆ ತಿಳಿಸದೇ ಇರೋದು ಅಂತ ಹೇಳೇನೆ ಪರಿಗಣಿಸಲಾಗಿದೆ. ಇನ್ನು ಬೆಂಗಳೂರಿನ ಕರ್ನಾಟಕ ಬ್ಯಾಂಕ್ ಖಾತೆಯಲ್ಲಿ ಬರೋಬ್ಬರಿ 48 ಲಕ್ಷ ರೂಪಾಯಿ ಇತ್ತು, ಆದ್ರೆ ನಾಮಪತ್ರದಲ್ಲಿ ತಿಳಿಸಿರೋದು ಕೇವಲ 5 ಲಕ್ಷ ರೂಪಾಯಿ ಇದೆ ಬ್ಯಾಂಕ್ನ ಖಾತೆಯಲ್ಲಿ ಅಂತ ಹೇಳಿ. ಇದಕ್ಕೆ ಪೂರಕವಾದ ಬ್ಯಾಂಕ್ ಸ್ಟೇಟ್ಮೆಂಟ್ಗಳನ್ನ ಕೂಡ ಹೈಕೋರ್ಟ್ನ ಮುಂದೆ ಸಬ್ಮಿಟ್ ಮಾಡಿದ್ದಾರೆ ಅರ್ಜಿದಾರರ ಪರವಾದ ವಕೀಲರು. ಇನ್ನು ಎಲೆಕ್ಷನ್ ವೇಳೆ ದೇವೇಗೌಡರು ಸಿದ್ದರಾಮಯ್ಯ ಅವರನ್ನ ಕರೆಸಿ ಪ್ರಚಾರವನ್ನ ನಡೆಸಿದ್ರು. ಆ ಸಂದರ್ಭದಲ್ಲಿ ನಮ್ಮಲ್ಲಿ ಅಂದ್ರೆ ರಾಜ್ಯದಲ್ಲಿ ಜಂಟಿ ಸರ್ಕಾರ ಇತ್ತು, ಜೆಡಿಎಸ್ ಹಾಗೆ ಕಾಂಗ್ರೆಸ್ ಸೇರಿ ಸರ್ಕಾರವನ್ನ ರಚನೆ ಮಾಡಿತ್ತು. ಹೀಗಾಗಿ ಲೋಕಸಭಾ ಚುನಾವಣೆ ಪ್ರಚಾರದಲ್ಲಿ ದೇವೇಗೌಡರು ಹಾಗೆ ಸಿದ್ದರಾಮಯ್ಯ ಇಬ್ರು ಕೂಡ ಪ್ರಜ್ವಲ್ ಪರವಾಗಿ ಕ್ಯಾಂಪೇನ್ ಮಾಡಿದ್ರು. ಅವರನ್ನ ಕರೆಸೋ ಸಂದರ್ಭದಲ್ಲಿ ಹೆಲಿಕಾಪ್ಟರ್ ಬಳಕೆ ಮಾಡಿಕೊಳ್ಳಲಾಗಿತ್ತು, ಆದ್ರೆ ಅದರ ಖರ್ಚು ವೆಚ್ಚವನ್ನ ಚುನಾವಣಾ ಆಯೋಗಕ್ಕೆ ತಿಳಿಸಿರಲಿಲ್ಲ. ಅದನ್ನ ತಿಳಿಸದಲೇ ವಂಚನೆ ಮಾಡಲಾಗಿದೆ ಅನ್ನೋ ಗಂಭೀರ ಆರೋಪ. 4 ಕಾರಣಗಳ ಜೊತೆ ಜೊತೆಗೆ ಉಳಿದ ಕಾರಣಗಳನ್ನ ಗಮನಿಸ್ತಾ ಹೋಗೋಣ. ಎಲೆಕ್ಷನ್ ಪ್ರಚಾರಕ್ಕೆ ದುಬಾರಿ ಕಾರು ಆಟೋಗಳನ್ನ ಬಳಕೆ ಮಾಡಿಕೊಳ್ಳಲಾಗಿದೆ, ಆದ್ರೆ ಇದರ ಲೆಕ್ಕಾಚಾರವನ್ನ ಚುನಾವಣಾ ಆಯೋಗಕ್ಕೆ ಕೊಡದೆ ವಂಚನೆ ಮಾಡಲಾಗಿದೆ ಅನ್ನೋದನ್ನ ಕೂಡ ಕೋರ್ಟ್ ಮುಂದೆ ಸಾಬೀತುಪಡಿಸಲಾಗಿದೆ. ಈ ವಿಚಾರವನ್ನ ಕೂಡ ಕೋರ್ಟ್ ಪರಿಗಣಿಸಿ ಈ ಅನರ್ಹತೆಯ ತೀರ್ಪನ್ನ ನೀಡಿದೆ. ಇನ್ನು ಅಧಿಕಾರ್ ವೆಂಚರ್ಸ್ ಕಂಪನಿಯಲ್ಲಿ ಹಣ ಹೂಡಿಕೆ ಮಾಡಿದ್ದಾರೆ, ಆದ್ರೆ ಅಫಿಡವಿಟ್ ನಲ್ಲಿ ಈ ಬಗ್ಗೆ ಅಂದ್ರೆ ಈ ಅಧಿಕಾರ್ ವೆಂಚರ್ಸ್ ಅನ್ನೋ ಸಂಸ್ಥೆಯಲ್ಲಿ ಹಣ ಹೂಡಿಕೆ ಮಾಡಿರೋದ್ರ ಬಗ್ಗೆ ಯಾವುದೇ ರೀತಿಯ ಮಾಹಿತಿಯನ್ನ ನೀಡಿಲ್ಲ. ಇನ್ನು ಡ್ರೋನ್ ವರ್ಕ್ ಫೋರ್ಸ್ ಕಂಪನಿ ಪಾಲುದಾರಿಕೆ ಪಾರ್ಟ್ನರ್ಶಿಪ್ ಇದೆ, ಅಫಿಡವಿಟ್ ನಲ್ಲಿ ಇದ್ರ ಬಗ್ಗೆ ಕೂಡ ಮಾಹಿತಿಯನ್ನ ಕೊಡದಲೇ ಮುಚ್ಚಿಡಲಾಗಿದೆ ಅನ್ನೋ ಗಂಭೀರ ಆರೋಪ. ಈ ಆರೋಪಕ್ಕೆ ಪೂರಕವಾದ ದಾಖಲೆಗಳನ್ನ ಸಬ್ಮಿಟ್ ಮಾಡಿದ್ದಕ್ಕೇನೆ ಇದೀಗ ಕೋರ್ಟ್ ಅರ್ಜಿದಾರರ ಪರವಾಗಿ ತೀರ್ಪನ್ನ ನೀಡಿರೋದು. ಇನ್ನು ಅಕ್ರಮ ಕಟ್ಟಡ ನಿರ್ಮಾಣ ತೆರವಿಗೆ ಕೋರ್ಟ್ ಆದೇಶ ನೀಡಿದ್ರು ಕೂಡ ಕಟ್ಟಡದ ತೆರವು ಮಾಡದಂತೆ ಅಧಿಕಾರವನ್ನ ದುರ್ಬಳಕೆ ಮಾಡಿಕೊಂಡಿದ್ರು, ತಮ್ಮ ಅಧಿಕಾರವನ್ನ ಬಳಸಿ ಕೋರ್ಟ್ನ ಆದೇಶವನ್ನೇ ಉಲ್ಲಂಘನೆ ಮಾಡಿದ್ದಾರೆ ಅನ್ನೋ ಆರೋಪ. ಇನ್ನು 10 ಕೋಟಿಗೂ ಹೆಚ್ಚು ಹಣ ಬ್ಯಾಂಕ್ನಲ್ಲಿ ವಿನಿಮಯ ಆಗಿದೆ, ಆಸ್ತಿ ಖರೀದಿ ವ್ಯಾಪಾರಕ್ಕೆ ಬಳಸಿದ್ರು ಕೂಡ ಇದ್ಯಾವುದರ ಬಗ್ಗೆ ಕೂಡ 10 ಕೋಟಿ ರೂಪಾಯಿ ಅಂದ್ರೆ ಇಟ್ಸ್ ಅ ಹ್ಯೂಜ್ ಅಮೌಂಟ್, ಅದ್ರ ಬಗ್ಗೆ ಯಾವುದೇ ಮಾಹಿತಿಯನ್ನ ಕೊಡದೆ ಚುನಾವಣಾ ಆಯೋಗವನ್ನ ವಂಚಿಸಲಾಗಿದೆ. ಆ ಮೂಲಕ ಅವರ ಚುನಾವಣೆ ಸ್ಪರ್ಧೆಯ ಪ್ರಕ್ರಿಯೆಯೇ ಒಂದ್ ರೀತಿಯಲ್ಲಿ ಅಸಿಂಧು ಅನ್ನೋ ತೀರ್ಪು. ಇನ್ನು ಪಿ ಯು ಸಿ ಓದುವಾಗ್ಲೇ ಹತ್ತತ್ರ 15 ವರ್ಷ ಇರುವಾಗ್ಲೇನೆ ಪ್ರಜ್ವಲ್ ರೇವಣ್ಣ ಅವರು ಸ್ವಯಂ ಗಳಿಸಿದ ಆಸ್ತಿ ಅಂತ ಹೇಳಿ ಲೆಕ್ಕ ತೋರಿಸಿದ್ದು 3 ಕೋಟಿ ಅಷ್ಟು. 3 ಕೋಟಿ ಆಸ್ತಿ ಖರೀದಿ ಮಾಡಿರುವ ದಾಖಲೆ, ಅದನ್ನ ಮುಚ್ಚಿಟ್ಟಿದ್ದಾರೆ, ಕಾನೂನು ಕಣ್ಣಿಗೆ ವಂಚನೆ ಮಾಡಿದ್ದಾರೆ ಅನ್ನೋ ಆರೋಪವನ್ನ ಕೂಡ ಮಾಡಲಾಗಿತ್ತು. ದೂರು ಯಾರು ನೀಡಿದ್ರು ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧವಾಗಿ ಇದಕ್ಕೆ ಪೂರಕವಾದ ದಾಖಲೆಗಳನ್ನ ಕೂಡ ಒದಗಿಸಿದ್ದಾರೆ. ಕಡೆಯದಾಗಿ ಹಾಸನ ಕಾವೇರಿ ನಿಗಮಕ್ಕೆ ಸರ್ಕಾರದಿಂದ ಹಣ ಬಿಡುಗಡೆ ಮಾಡಲಾಗಿತ್ತು, ಕೋಟ್ಯಾಂತರ ರೂಪಾಯಿ ಹಣವನ್ನ ಎಲೆಕ್ಷನ್ ಪರ್ಪಸ್ಗೆ ಬಳಸ್ಕೊಂಡಿದ್ದಾರೆ ಅನ್ನೋದನ್ನ ಕೂಡ ಇಲ್ಲಿ ಕೋರ್ಟ್ನ ಸಮ್ಮುಖದಲ್ಲಿ ಪ್ರಸ್ತುತಪಡಿಸಲಾಗಿದೆ. ಈ 11 ಕಾರಣಗಳನ್ನ ಗಂಭೀರವಾಗಿ ಪರಿಗಣಿಸಿರುವ ಕೋರ್ಟ್ ಪ್ರಜ್ವಲ್ ರೇವಣ್ಣ ಅವರ ಸಂಸತ್ ಸದಸ್ಯತ್ವ ಸ್ಥಾನವನ್ನ ಅಸಿಂಧುಗೊಳಿಸಿದೆ. ಹೀಗಾಗಿ ಸಂಸದರ ಸ್ಥಾನವನ್ನ ಕಳೆದುಕೊಳ್ಳುವ ಅನಿವಾರ್ಯತೆ ಪ್ರಜ್ವಲ್ ರೇವಣ್ಣ ಅವರು ಮುಂದೆ ಬಂದಿರೋದು. ಹಾಗಾದ್ರೆ ಕೋರ್ಟ್ ಹೇಳಿದ್ದೇನು ಗಮನಿಸ್ತಾ ಹೋಗೋಣ. ಪ್ರಜ್ವಲ್ ರೇವಣ್ಣ ವಿರುದ್ಧದ ಆರೋಪಗಳು ಬಹುತೇಕ ಸತ್ಯವಾಗಿದೆ, ಆ ಸತ್ಯಕ್ಕೆ ಪೂರಕವಾದ ದಾಖಲೆಗಳನ್ನ ಕೂಡ ಪ್ರೊಡ್ಯೂಸ್ ಮಾಡಲಾಗಿದೆ. ಹೀಗಾಗಿ ಇಲ್ಲಿ ಈ ಆರೋಪ ಸುಳ್ಳು ಅನ್ನೋ ರೀತಿಯ ಯಾವುದೇ ರೀತಿಯ ವಾತಾವರಣ ಕಂಡು ಬರ್ತಾ ಇಲ್ಲ. ಚುನಾವಣಾ ಆಯೋಗಕ್ಕೆ ತಪ್ಪು ಮಾಹಿತಿ ಕೊಟ್ಟಿದ್ದು ಸಾಬೀತಾಗಿದೆ, ಅದಕ್ಕೆ ಪೂರಕವಾದ ದಾಖಲೆಗಳು ಕೂಡ ಲಭ್ಯವಾಗಿದೆ. ಇದೇ ಕಾರಣಕ್ಕೆ ಪ್ರಜ್ವಲ್ ರೇವಣ್ಣ ಅವರನ್ನ ಅನರ್ಹಗೊಳಿಸೋದು ಆದೇಶದ ಒಂದು ಭಾಗವಾಗಿದೆ ಅನ್ನೋದು ಕೋರ್ಟ್ ಹೇಳ್ತಿದೆ. ಇನ್ನು ಪ್ರಜ್ವಲ್ ರೇವಣ್ಣ ಸಂಸದ ಸ್ಥಾನ ತಕ್ಷಣದಿಂದ ಅಸಿಂಧು ಆಗಲಿದೆ ಅಂತ ಹೇಳಿ ನೇರವಾಗಿ ಆದೇಶವನ್ನ ಹೊರಡಿಸಿದೆ ಹೈಕೋರ್ಟ್. ಇದರ ಜೊತೆಗೆ ಮುಂದಿನ 6 ವರ್ಷ ಯಾವುದೇ ಚುನಾವಣೆಗೆ ನಿಲ್ಲುವಂತಿಲ್ಲ ಪ್ರಜ್ವಲ್ ರೇವಣ್ಣ ಅವರು ಅಂತ ಕೂಡ ತಿಳಿಸಲಾಗಿದೆ. ಪ್ರಜಾಪ್ರತಿನಿಧಿ ಕಾಯ್ದೆಯ ಅನ್ವಯ ಈ ಒಂದು ಶಿಕ್ಷೆ ಅವರಿಗೆ ಅನ್ವಯ ಆಗುತ್ತೆ. ನ್ಯಾಯಮೂರ್ತಿ ಕೆ ನಟರಾಜನ್ ಅವರ ಪೀಠದಿಂದ ಈ ಮಹತ್ವದ ಆದೇಶವನ್ನ ಹೊರಡಿಸಲಾಗಿದೆ. ಇದು ಹೈಕೋರ್ಟ್ನ ಆದೇಶ ಆಗಿರೋದ್ರಿಂದ ಮುಂದೆ ಸುಪ್ರೀಂ ಕೋರ್ಟ್ನಲ್ಲಿ ಇದನ್ನ ಪ್ರಶ್ನೆ ಮಾಡೋ ಒಂದು ಅವಕಾಶ ಪ್ರಜ್ವಲ್ ರೇವಣ್ಣ ಅವರಿಗೆ ಇದ್ದೇ ಇದೆ. ಮುಂದೇನಾಗುತ್ತೆ ಕಾನೂನಾತ್ಮಕ ಹೋರಾಟ ಗಮನಿಸೋಣ. ಈಗ ಕೇವಲ ಪ್ರಜ್ವಲ್ ರೇವಣ್ಣ ಅವರಿಗೆ ಮಾತ್ರವಲ್ಲ, ಪ್ರಜ್ವಲ್ ರೇವಣ್ಣ ಅವರ ಈ ಒಂದು ಸಂಸದ ಸ್ಥಾನ ಅಸಿಂಧುಗೊಂಡಿದ್ದು ಅವರ ತಂದೆ ರೇವಣ್ಣ ಅವರಿಗೂ ಕೂಡ ಸಂಕಷ್ಟವನ್ನ ತಂದೊಡ್ತಾ ಇದೆ. ಯಾವ ಕಾರಣಕ್ಕೆ ಗಮನಿಸ್ತಾ ಹೋಗೋಣ. ಪ್ರಜ್ವಲ್ ರೇವಣ್ಣ ಅವರ ಪರ ಅಕ್ರಮ ಮತ ಹಾಕಿಸಿದ ಆರೋಪ ಕೂಡ ಸದ್ಯಕ್ಕೆ ರೇವಣ್ಣ ಅವರ ವಿರುದ್ಧವಾಗಿ ಕೇಳೋಕೆ ಸಿಕ್ಕಿದೆ. ಅದರಲ್ಲೂ ವೋಟಿಂಗ್ ಆಗ್ತಾ ಇದ್ದ ಸಂದರ್ಭದಲ್ಲಿ ಬೂತ್ ಒಳಗೆ ಕೂತು ಮಗನ ಪರವಾಗಿ ಮತವನ್ನ ಹಾಕಿಸಿದ್ರು ಅನ್ನೋ ಗಂಭೀರ ಆರೋಪ.
ಇನ್ನು ಪ್ರಜ್ವಲ್ ರೇವಣ್ಣ ಅವರು ಆಸ್ತಿ ವಿವರ ಮುಚ್ಚಿಡೋದಕ್ಕೆ ಬೇಕಾದ ಸಹಕಾರವನ್ನ ಸಹಾಯವನ್ನ ರೇವಣ್ಣ ಅವರು ಕೂಡ ಮಾಡಿದ್ರು ಅನ್ನೋ ಆರೋಪ. ದೂರುದಾರರ ಪರ ವಕೀಲರ ಮನವಿಯನ್ನ ಹೈಕೋರ್ಟ್ ಪುರಸ್ಕರಿಸಿದೆ. ಅಂದ್ರೆ ಕೇವಲ ಪ್ರಜ್ವಲ್ ರೇವಣ್ಣ ಅವರು ಮಾತ್ರವಲ್ಲ, ರೇವಣ್ಣ ಅವರು ಕೂಡ ಕಾನೂನನ್ನ ಈ ಎಲ್ಲ ವಿಚಾರಗಳಲ್ಲಿ ಉಲ್ಲಂಘನೆ ಮಾಡಿದ್ದಾರೆ ಅನ್ನೋ ವಾದವನ್ನ ವಕೀಲರು ಹೇಳಿದ್ದಾರೆ. ಈ ಒಂದು ಅರ್ಜಿಯನ್ನ ದೂರುದಾರರ ಪರ ವಕೀಲರ ಮನವಿಯನ್ನ ಹೈಕೋರ್ಟ್ ಪುರಸ್ಕರಿಸಿದೆ. ಹೀಗಾಗಿ ಹೆಚ್.ಡಿ. ರೇವಣ್ಣ ಅವರಿಗೂ ಕೂಡ ಹೈಕೋರ್ಟ್ ನೋಟಿಸ್ ಅನ್ನ ಜಾರಿ ಮಾಡಿದೆ. ಕೇವಲ ರೇವಣ್ಣ ಅವರಿಗೆ ಮಾತ್ರ ಅಲ್ಲ, ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧವಾಗಿ ಕೋರ್ಟ್ನ ಮೊರೆ ಹೋದವರು ದೇವರಾಜೇಗೌಡರು, ಅವರ ಜೊತೆಯಲ್ಲಿ ಎ ಮಂಜು ಕೂಡ, ಹಾಲಿ ಶಾಸಕರು, ಅರಕಲಗೂಡು ವಿಧಾನಸಭಾ ಕ್ಷೇತ್ರದ ಶಾಸಕರು, ಅವರ ವಿಚಾರದಲ್ಲೂ ಕೂಡ ಇದೀಗ ಕಾನೂನಾತ್ಮಕ ಸಂಕಷ್ಟ ಎದುರಾಗುವ ಸಾಧ್ಯತೆ ಇದ್ದೇ ಇದೆ. ಯಾವಾಗ ಪ್ರಶ್ನೆ ಮಾಡಿದ್ರು ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧವಾಗಿ, ಆಗ ಅವ್ರು ಬೇರೆ ಪಕ್ಷದಲ್ಲಿದ್ರು, ಈಗ ಅನ್ಫಾರ್ಚುನೇಟ್ಲಿ JDSಗೆನೆ ಮರಳಿದ್ದಾರೆ ಎ ಮಂಜು ಅವರು. ಆದರೂ ಕಾನೂನಾತ್ಮಕ ಸಂಕಷ್ಟ ಯಾಕೆ ಅನ್ನೋದನ್ನ ಗಮನಿಸ್ತಾ ಹೋಗೋಣ. 2019 ಲೋಕಸಭಾ ಎಲೆಕ್ಷನ್ಗೆ ಎ ಮಂಜು ಅವರು ಪ್ರತಿಸ್ಪರ್ಧಿಯಾಗಿ ನಿಂತಿದ್ರು. ಎಲೆಕ್ಷನ್ ಅಲ್ಲಿ ಎ ಮಂಜು ಅವರು ಕೂಡ ಅಕ್ರಮ ನಡೆಸಿದ್ದಾರೆ ಅಂತ ಹೇಳಿ ದೂರು ದಾಖಲಾಗಿದೆ. ಈಗ ಅದೇ ಎ ಮಂಜು ಅವರು JDS ಸೇರಿದ್ದಾರೆ, ಅರಕಲಗೂಡು ವಿಧಾನಸಭಾ ಕ್ಷೇತ್ರದ ಶಾಸಕರು ಕೂಡ ಆಗಿದ್ದಾರೆ. ಎ ಮಂಜು ಅವರು ಹೊಂದಾಣಿಕೆ ರಾಜಕೀಯ ನಡೆಸಿದ್ದಾರೆ ಅಂತ ಹೇಳಿ ಬಿಜೆಪಿ ಗಂಭೀರ ಆರೋಪವನ್ನ ಮಾಡಿದೆ. ಹೀಗಾಗಿ ಎ ಮಂಜು ಅವರ ಶಾಸಕತ್ವವನ್ನ ಅನರ್ಹಗೊಳಿಸಿ ಅಂತ ಹೇಳಿ ಹೈಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ವಕೀಲರಾದ ಪ್ರಮೀಳಾ ನೇಸರ್ಗೆ ಅವರ ತಂಡ ಈ ಅರ್ಜಿಯನ್ನ ಕೂಡ ಹೈಕೋರ್ಟ್ ಪುರಸ್ಕರಿಸಿದೆ. ಹೀಗಾಗಿ ಎ ಮಂಜು ಅವರಿಗೂ ಕೂಡ ಇನ್ ಮುಂದೆ ಕಾನೂನಾತ್ಮಕ ಸಂಕಷ್ಟಗಳು ಎದುರಾಗುವ ಸಾಧ್ಯತೆಗಳು. ಮಂಜು ಅವರ ವಿವರಣೆ ಕೇಳಿ ಹೈಕೋರ್ಟ್ ನೋಟಿಸ್ ಅನ್ನ ಜಾರಿಗೊಳಿಸಿದೆ. ಪ್ರಜ್ವಲ್ ರೇವಣ್ಣ ಅವರಿಗೆ ಅನರ್ಹತೆ, ಅವರ ತಂದೆ ಹಾಗೆ ಅವರ ವಿರುದ್ಧವಾಗಿ ದೂರು ದಾಖಲು ಮಾಡಿದ ಎ ಮಂಜು ಅವರಿಗೂ ಕೂಡ ಕಾನೂನಾತ್ಮಕ ಸಂಕಷ್ಟಗಳು. ಮುಂದಿನ ಸುದ್ದಿ ಕಡೆ ಗಮನ ಕೊಡ್ತಾ ಹೋಗೋಣ. ಲೋಕ ಸಮರ ಸಮೀಪವಾಗ್ತಾ ಇದ್ದಂತೆ ಬಿಜೆಪಿಯಲ್ಲಿ ಬೆಳವಣಿಗೆಗಳು ಗರಿಗೆದರಿವೆ. ಸಂತೋಷ ಸಭೆ ನಡೆಸಿ ಸಂಘಟನೆ ರಿವರ್ಸ್ ಆಪರೇಷನ್ ಕುರಿತು ಮಾತುಕತೆಗಳು ಹೊರಬರ್ತಿದ್ದಂತೆ ರಾಜಕೀಯ ವಾಕ್ಪ್ರಹಾರಗಳು ಕೂಡ ಬಿರುಸಾಗಿವೆ. ಮೊದಲು ಅವ್ರ ಪಕ್ಷದಲ್ಲಿರೋರನ್ನ ಉಳಿಸ್ಕೊಳ್ಳಿ ಅನ್ನೋ ನೇರ ಸವಾಲುಗಳೇ ಎದುರಾಗಿದೆ. ರಾಜ್ಯ ಬಿಜೆಪಿಯಲ್ಲಿ ಸಂತೋಷ ಸಂಗ್ರಾಮ, ನಿನ್ನೆಯ ಸಭೆ ಬಳಿಕ ಶೀತಲ ಸಮರ ಸ್ಫೋಟ. ವಿಧಾನಸಭೆ ಸೋಲಿನ ಬಳಿಕ ನಿನ್ನೆ ಬಿಎಲ್ ಸಂತೋಷ್ ನಡೆಸಿದ ಸಭೆ ಬಿಜೆಪಿಯೊಳಗಿನ ಬೇಗುದಿಯನ್ನು ಸ್ಫೋಟಗೊಳಿಸಿದೆ. ನಿನ್ನೆ ಸಭೆಗೆ ಗೈರಾಗುವ ಮೂಲಕ ಶಾಸಕರಾದ ಶಿವರಾಮ್ ಹೆಬ್ಬಾರ್, ಎಸ್ಟಿ ಸೋಮಶೇಖರ್, ಶಂಕರ್ ಪಾಟೀಲ್, ಮುನೇನಕೊಪ್ಪ ಸೇರಿ ಹಲವರು ನಾವು ನಿಮ್ಮೊಂದಿಗಿಲ್ಲ ಅನ್ನೋ ಸಂದೇಶ ನೀಡಿದ್ರು. ಇತ್ತ ನನಗೆ ಸಭೆ ಮಾಹಿತಿ ಇರಲಿಲ್ಲ ಅಂತ ನಿನ್ನೆ ಹೇಳಿದ್ದ ಮಾಜಿ ಸಚಿವ ರೇಣುಕಾಚಾರ್ಯ ಇವತ್ತು ಬಿಎಸ್ವೈಗೂ ಆಹ್ವಾನ ನೀಡದೆ ಸಭೆ ನಡೆಸಿದ್ದು ತಾವೇ ಸಿಎಂ ಆಗೋ ಕನಸು ಕಾಣುತ್ತಿದ್ದಾರೆ ಅಂತ ಬಿಎಲ್ ಸಂತೋಷ್ ವಿರುದ್ಧ ಪರೋಕ್ಷವಾಗಿ ಕೆಂಡಕಾರಿದ್ದಾರೆ. ನನಗೆ ಯಾವುದೇ ಮಾಹಿತಿ ಇಲ್ಲ, ನನಗೆ ಪಕ್ಷ ನೋಟಿಸ್ ಕೊಟ್ಟಿದೆ, ಆ ನೋಟಿಸ್ ಉತ್ತರ ಕೊಡಲ್ಲ, ಒಟ್ಟಿಲ್ಲ. ಆ ನೋಟಿಸ್ ದೇಶದಕ್ಕೆ ವಾಪಸ್ ಪಡಿಬೇಕು. ಹಾಗಾಗಿ ಅಲ್ಲಿವರೆಗೂ ನಾನು ಯಾವುದನ್ನು ಪಾರ್ಟಿ ಕಚೇರಿಗೆ ಅಟೆಂಡ್ ಆಗ್ತಾ ಇಲ್ಲ. ನಾನು ಯಡಿಯೂರಪ್ಪನವ್ರು ಬಿಜೆಪಿ ಕಟ್ಟಿದ್ದು ಅಧಿಕಾರ ಅವರಿಂದ ಬಂದ್ರಿ, ನೀವ್ಯಾರು ಪಾರ್ಟಿ ಕಟ್ಟಿಲ್ಲ, ನೀವು ಮನ್ ಬಂದರು 2006-07 ನನಗೆ ಗೊತ್ತಿದೆ. ಸರ್ವಾಧಿಕಾರಿ ಕೊನೆಗೊಳ್ಬೇಕು, ದುರಂಕಾರ ಕೊನೆಗೊಳ್ಬೇಕು. ಅರ್ಗಿಲ್ ಕನಸು ಏನಾದರೂ ನೀವು ಭ್ರಮಲೋಕದಲ್ಲಿದ್ರೆ ಯಾವತ್ತು ಅದು ತಿರುಕನ ಕನಸಾಗಿ ಉಳಿಯುತ್ತೆ. ರಿವರ್ಸ್ ಆಪರೇಷನ್ ಸಿಟ್ಟು ಕಾಂಗ್ರೆಸ್ ಪಂಚ್. ಇನ್ನೂ ನಮ್ಮ ಸಂಪರ್ಕದಲ್ಲಿ 30-40 ಕಾಂಗ್ರೆಸ್ ಶಾಸಕರು ಇದ್ದಾರೆ ಅಂತ ನಿನ್ನೆಯ ಸಭೆಯಲ್ಲಿ ಹೇಳಿದ್ದ ಬಿಎಲ್ ಸಂತೋಷ್ ವಿರುದ್ಧ ಕಾಂಗ್ರೆಸ್ಸಿಗರು ಮುಗಿಬಿದ್ರು. ಏನಪ್ಪ ಅಂದ್ರೆ ಈಶ್ವರಪ್ಪ, ಬಿಎಲ್ ಸಂತೋಷ್ ಅಂತ ಹಿರಿಯರು, ಈಶ್ವರಪ್ಪ ನಮ್ಮ ಕವಿ ಮಾತಾಡದಂಗೆ ಮಾತಾಡದಿರಲಿ ಅಂತ ಒಂದು ರಿಕ್ವೆಸ್ಟ್ ಮಾಡ್ತಾರೆ. ಅದಕ್ಕೊಂದು ಲೆವೆಲ್, ಯಾಕೆಂದ್ರೆ ಈ ದೇಶ ಆಳ್ತಾ ಇರೋಂತ ಒಬ್ಬ ಪಾರ್ಟಿಯ ನಾಯಕರವರು ಅವ್ರ ಸ್ಟೇಟಸ್ ಹಾಳಾಗಬಾರ್ದು, ಅವ್ರ ಮಾತಿಗೆ ಬಹಳ ತೂಕ ಇರ್ಬೇಕು. ನೋಡ್ರಿ, ಅವ್ರು ಏನ್ ಹೇಳ್ತಾರೆ ಏನ್ತಾನ, ಇದ್ದವ್ರನ್ನ ಇದ್ದ ಪಾರ್ಟಿನ ಉಳಿಸ್ಕೊಳ್ಳೆವ್ ಮೊದ್ಲು, ಬೇರೆ ಪಕ್ಷದವ್ರು ಕರ್ಕೊಂಡ್ಬಂದು ಮತ್ತೇನು ಹೊಸ ಸರ್ಕಾರ ಮಾಡೋದು ಇವೆಲ್ಲ ಬಿಟ್ಬಿಡ್ಲಿ. ಪಕ್ಷದೊಳಗೆ ಏನು ಅಸ್ತಿತ್ವ ಇದೆ, ಇದ್ದಂಥ ಮಾಜಿ ಶಾಸಕರನ್ನ, ಇದ್ದಂಥ ಶಾಸಕರನ್ನ, ಇದ್ದಂಥ ಕಾರ್ಯಕರ್ತರನ್ನ ಉಳಿಸುವಂಥ ಕೆಲಸ ಮಾಡಲಿ, ಪಕ್ಷದ ಅಸ್ತಿತ್ವವನ್ನ ಉಳಿಸ್ಕೊಂಡು ಹೋದ್ರೆ ಸಾಕಾಗೈತೆ. ಅವ್ರ ನೇತೃತ್ವದಲ್ಲಿ ಬಿಜೆಪಿ ಸೋಲನ್ನು ಅನುಭವಿಸಿದೆ. ಅವ್ರ ಪಕ್ಷದವರು ಬೇರೆ ಪಕ್ಷಕ್ಕೆ ಹೋಗಿದಂತೆ ಬಂದೋಬಸ್ತ್ ಮಾಡಲಿಕ್ಕೆ ಹೇಳ್ದಂಗೆ ನನಗೆ ಅನಿಸುತ್ತೆ. ಕಾವೇರಿ ತಮಿಳುನಾಡಿಗೆ ಸರಾಗವಾಗಿ ಹರಿದು ಹೋಗ್ತಿದ್ದಾಳೆ. ಸುಪ್ರೀಂ ಕೋರ್ಟ್